ಆನೇಕಲ್ನಲ್ಲಿಯೂ ಕೂಡ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಎಸ್ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ ಆಗಂತಕರು. ಇನ್ನು ಗ್ರೀನ್ವುಡ್ ಹೈಸ್ಕೂಲ್ ಗೆ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬನ್ನೇರು ಘಟ್ಟ ಬಳಿಯ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದು. ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲೂ ಕೂಡ ಇದೇ ರೀತಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಗ್ರೀನ್ವುಡ್ ಹೈಸ್ಕೂಲ್ ಗೆ ಬಂದಿರುವಂತಹ ಬೆದರಿಕೆಯ ಇಮೇಲ್ ಇದಾಗಿದೆ. ಇಲ್ಲಿಯೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಕ್ಷಣ ಟೀಚರ್ಸ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳನ್ನ ಸೇಫ್ ಆಗಿ ಒಂದು ಕಡೆ ಕರೆದುಕೊಂಡು ಬಂದು ತಮ್ಮ ತಮ್ಮ ಪೋಷಕರಿಗೆ ಹಸ್ತಾಂತರಿಸಿದ್ರು. ಪೋಷಕರು ತಕ್ಷಣ ತಮ್ಮ ತಮ್ಮ ಮಕ್ಕಳನ್ನ ಕರೆದುಕೊಂಡು ಮನೆಗೆ ಹೋದ್ರು. ಇಲ್ಲಿ ನಾವು ಕೇವಲ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೇ ಗಮನ ಕೊಡ್ತಾ ಇದ್ದೀವಿ. ಒಂದು ಶಾಲೆ ಅಂದರೆ ಸಾಕಷ್ಟು ಮಂದಿ ಸಿಬ್ಬಂದಿಗಳಿರ್ತಾರೆ, ಟೀಚರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಒಂದು ಕುಟುಂಬ ಇರುತ್ತೆ, ಅವರು ಕೂಡ ಆತಂಕದಲ್ಲಿರ್ತಾರೆ ಅಂತಲೇ ಹೇಳಬಹುದು. ಸೊ ಮೊದಲು ಅವರು ಧೈರ್ಯವನ್ನು ತೆಗೆದುಕೊಳ್ಬೇಕು, ತದನಂತರ ವಿದ್ಯಾರ್ಥಿಗಳನ್ನು ಸೇಫ್ ಆಗಿ ತಮ್ಮ ತಮ್ಮ ಮನೆಗಳಿಗೆ ಕಳಿಸಬೇಕು, ಅವರು ಜೀವವನ್ನು ಪಣಕ್ಕಿಟ್ಟು ಕೂಡ ಕೆಲಸ ಮಾಡಬೇಕು ಅಂತಲೇ ಹೇಳಬಹುದು. ಈ ಒಂದು ಮೇಲಿನಿಂದ ಇಡೀ ವಾತಾವರಣವೇ ಎಷ್ಟು ಮಟ್ಟಿಗೆ ಆತಂಕಕ್ಕೀಡು ಮಾಡಿದೆ ಅನ್ನೋದನ್ನು ನೀವು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸಿಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮೂರ್ತಿ, ಬೆಳಗ್ಗೆಯಿಂದ ಬರೀ ಆತಂಕ ಆತಂಕ ಅಂತಾನೆ ಹೇಳಬಹುದು. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಸೊ ಬೆಂಗಳೂರಿನಲ್ಲಿ ಬಂದಿರುವಂತಹ ಇಮೇಲ್ ಮುಜಾಹಿದ್ದೀನ್ ಎಂಬ ಹೆಸರಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆನೇಕಲ್ನಲ್ಲಿ ಈ ಶಾಲೆಗೆ ಬಂದಿರುವಂತಹ ಇಮೇಲ್ನಲ್ಲಿ ಏನ್ ಮೆಸೇಜ್ ಇದೆ, ಯಾರಿಂದ ಬಂದಿರುವಂತಹ ಇಮೇಲ್, ಸದ್ಯ ಪರಿಸ್ಥಿತಿ ಹೇಗಿದೆ, ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ರ, ಓವರ್ಆಲ್ ಅಪ್ಡೇಟ್? ಖಂಡಿತ ಮಧು, ಬೆಳಗಿನ ಜಾವ ಒಂದು 6:30 ಸುಮಾರಿಗೆ ಬಂದಂತ ಒಂದು ಸುಮಾರು 15 ಶಾಲೆಗಳಿಗೆ ಬಂದಂತ ಮೇಲ್ ಉಸಿ ಬಾಂಬ್ ಮೇಲ್ನ ಕರೆಯಲ್ಲಿ ಯಾವ ರೀತಿ ಮುಜಾಹಿದ್ದೀನ್ ಅನ್ನೋರೇ ಬೆಂಗಳೂರು ನಗರ ಪ್ರದೇಶದಲ್ಲಿ ಇರುವಂತಹ ಶಾಲೆಗಳಿಗೆ ಯಾರು ಮೇಲನ್ನ ಮಾಡಿದ್ರು, ಅವರು ಅವರೇ ಈ ಬೆಂಗಳೂರು ಗ್ರಾಮಾಂತರ ಶಾಲೆಗಳಿಗೂ ಕೂಡ ಆ ಮುಜಾಹಿದ್ದೀನ್ ಅನ್ನೋರೇ ಒಂದು ಮೇಲನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂತಹ ಬೆಂಗಳೂರಿಗೆ ಕೂಗಳಿಸಿ ತೋರಿಸಿರ್ತಕ್ಕಂತಹ ಒಂದು ಆನೇಕಲ್ನ ಕೆಲವೊಂದು ಪ್ರತಿಷ್ಠಿತ ಶಾಲೆಗಳೇನಿದಾವೆ ಆ ಶಾಲೆಗಳಿಗೂ ಕೂಡ ಒಂದು ಉಸಿ ಬಾಂಬ್ ಮೇಲ್ ಬಂದಿರ್ತಕ್ಕಂಥದ್ದು. ಆದ್ದರಿಂದ ಈಗಾಗಲೇ ಬೆಳಗಿನ ಜಾವನೆ ಕಾರ್ಯ ಬೆಳಗಿನ ಜಾವ ಶಾಲೆಗೆ ಬಂದಂತ ಒಂದು ಶಾಲೆಯ ಆಡಳಿತ ಮಂಡಳಿಗಳು ಶಾಲೆಗೆ ಬಂದು ಒಂದು ಮೇಲ್ ಅನ್ನು ಓಪನ್ ಮಾಡಿ ನೋಡಿದಾಗ ಈ ರೀತಿ ಒಂದು ಉಸಿ ಬಾಂಬ್ ಮೇಲ್ ಬಂದಿರುತ್ತದೆ. ಆ ಮೇಲನ್ನು ನೋಡುತ್ತ ಆಡಳಿತ ಮಂಡಳಿಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಪೋಷಕರಿಗೆ ಕರೆಗಳನ್ನು ಮಾಡಿ ತಿಳಿಸಿದ್ರೆ ಕೆಲ ಪೋಷಕರು ಮಾಧ್ಯಮಗಳನ್ನು ನೋಡಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ತಕ್ಷಣ ಶಾಲೆಗಳ ಬಳಿಗೆ ಬಂದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವಂತ ಕೆಲಸದಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದ ಅಂದ್ರೆ ಆನೇಕಲ್ನ ಕೆಲವೊಂದು 4 ಶಾಲೆಗಳಂದ್ರೆ ಬನ್ನೇರುಘಟ್ಟ ಬಳಿಯ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಗ್ರೀನ್ವುಡ್ ಹೈಸ್ಕೂಲ್ ಆಗಿರ್ಬೋದು, ಎಬನೈಸರ್ ಸ್ಕೂಲ್ ಆಗಿರ್ಬೋದು, ಮತ್ತು ದೊಮ್ಮಸಂದ್ರಪ್ಪ ಇನ್ನಂಚೆ ಮುಖ್ಯ ಸ್ಕೂಲ್ ಆಗಿರ್ಬೋದು, ಈ 4 ಶಾಲೆಗಳಲ್ಲೂ ಕೂಡ ಒಂದು ಶಾಲೆಗಳಿಗೂ ಕೂಡ ಒಂದು ಇಮೇಲ್ ಉಸಿ ಬಾಂಬ್ ಮೇಲ್ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಒಂದು ಠಾಣೆಗೆ ಕರೆ ಮಾಡಿ ತಿಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಿ ಸ್ಥಳೀಯ ಪೊಲೀಸರು ಕೂಡ ತಕ್ಷಣ ಆ ಶಾಲೆಗಳಿಗೆ ಧಾವಿಸಿ ಒಂದು ಶ್ವಾನ ದಳ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಎಲ್ಲರನ್ನು ಕೂಡ ಕೂಡಲೇ ಕರೆಸಿ ತಕ್ಷಣ ಒಂದು ಕಾರ್ಯಪ್ರವೃತ್ತರಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗಿನಿಂದ ಇವಾಗಲೂ ಕೂಡ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಾಂಬ್ ಇರುವುದು ಕೂಡ ಕಂಡು ಬಂದಿಲ್ಲ. ಹಾಗಾಗಿ ಯಾವುದಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಮಕ್ಕಳಿಗೆ ಶಾಲಾ ಆಡಳಿತ ಮಂಡಳಿಯ ಸ್ವಯಂ ಘೋಷಿತ ರಜೆಯನ್ನು ಘೋಷಿಸಿ ತಮ್ಮ ತಮ್ಮ ಪೋಷಕರಿಗೆ ಕಥೆಯನ್ನು ಮಾಡಿ ಅವರನ್ನ ಕರೆಸಿಕೊಂಡು ಮಕ್ಕಳನ್ನು ಕೂಡ ಪೋಷಕರ ಮುಖಾಂತರ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಈ ಶಾಲೆಗಳು ಕೂಡ ಅಕ್ಕಪಕ್ಕ ಶಾಲೆಗಳು ಕೂಡ ಕೆಲವೊಂದು ಶಾಲೆಗಳು ಹೊಂದ್ಕೊಂಡಿರ್ತವೆ ಖಾಸಗಿ ಶಾಲೆಗಳು. ಹಾಗಾಗಿ ಈ ಶಾಲೆಗೆ ಕರೆ ಬಂದಿದೆ ಉಸಿ ಬಾಂಬ್ ಮೇಲ್ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಶಾಲೆಗಳ ಕೂಡ ಮಕ್ಕಳನ್ನ ಮನೆಗೆ ಕಳಿಸಿ ರಜೆಯನ್ನು ಘೋಷಿಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಆಲ್ಮೋಸ್ಟ್ ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಮನೆಗಳಿಗೆ ತೆರಳಿದ್ದಾರೆ. ಆದ್ರೆ ಪೋಷಕರು ಅಷ್ಟೇ ಗಾಬರಿಗೊಂಡಿರ್ತಕ್ಕಂಥದ್ದು. ಆದ ಯಾವುದೇ ರೀತಿಯಾದ ಒಂದು ಶಾಲಾ ಆಡಳಿತ ಮಂಡಳಿ ಮಕ್ಕಳಿಗೆ ಬಾಂಬ್ ಇರೋದಾಗಿ ಹೇಳಿಲ್ಲ, ಹೇಳಿದ್ರೆ ಮಕ್ಕಳು ತುಂಬಾ ಗಾಬರಿಗೊಳ್ತಾ ಇದ್ರು, ಭಯ ಪಡ್ತಾ ಇದ್ರು. ಹಾಗಾಗಿ
ಮಕ್ಕಳಿಗೆ ಯಾವುದೇ ರೀತಿ ಶಾಲೆಯಲ್ಲಿ ಬಾಂಬ್ ಇದೆ ಅನ್ನೋದನ್ನ ಮಕ್ಕಳಿಗೆ ಹೇಳದೆ ಪೋಷಕರಿಗೆ ಮಾತ್ರ ತಿಳಿಸಿ ಪೋಷಕರನ್ನ ಕರೆಸಿಕೊಂಡು ಪೋಷಕರಿಗೆ ಮಕ್ಕಳನ್ನ ಒಪ್ಪಿಸಿ ಮನೆಗೆ ಕಳಿಸಿರ್ತಕ್ಕಂಥದ್ದು ಮಧು. ಹಾಗಾಗಿ ಈಗಾಗಲೇ ಎಲ್ಲಾ ಶಾಲೆಗಳಲ್ಲೂ ಕೂಡ ಯಾವ್ಯಾವ ಶಾಲೆಗೆ ಹುಸಿ ಬಾಂಬ್ ಮೇಲ್ ಬಂದಿತ್ತು ಆ ಶಾಲೆಗಳಲ್ಲಿ ಎಲ್ಲಾ ಮಕ್ಕಳನ್ನು ಪೋಷಕರಿಗೆ ಕಳಿಸಿಕೊಂಡು ಪೋಷಕರಿಗೆ ಮಕ್ಕಳನ್ನು ಪೋಷಕರ ಜೊತೆಯಲ್ಲಿ ಮನೆಗೆ ಕಳಿಸಿಕೊಡ್ತಿದ್ದಾರೆ ಮಧು. ಹೀಗಾಗಿ ಸದ್ಯಕ್ಕೆ ಒಂದು ಸ್ಥಳೀಯ ಪೊಲೀಸ್ ಠಾಣೆ ಸಿಬ್ಬಂದಿ ಆಗಿರ್ಬೋದು, ಶ್ವಾನ ದಳ ಆಗಿರ್ಬೋದು, ಒಂದು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಎಲ್ಲರೂ ಕೂಡ ಶಾಲೆಯಲ್ಲಿ ಬಂದು ಕೂಲಂಕುಷವಾಗಿ ಪ್ರತಿಯೊಂದು ಪ್ರವೇಶವನ್ನು ಕೂಡ ತನಿಖೆಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಬಾಂಬ್ ಇರೋದು ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಆನೇಕಲ್ನ ಮೂರ್ನಾಲ್ಕು ಶಾಲೆಗಳಿಗೆ ಸೇಮ್ ಮುಜಾಹಿದ್ದೀನ್ ಎಂಬ ಹೆಸರಿನಲ್ಲೇ ಈ ರೀತಿಯ ಬೆದರಿಕೆಯ ಮೇಲ್ ಬಂದಿದೆ, ಬಾಂಬ್ ಬೆದರಿಕೆ ಮೇಲ್. ಇನ್ನು ಸಿಂಗೇನ ಅಗ್ರಹಾರ ಸಮೀಪದ ಎಬಿನೇಜರ್ ದೊಮ್ಮಸಂದ್ರ ಇನ್ವೆಂಚರ್ ಇಂಟರ್ನ್ಯಾಷನಲ್ ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು ಅಂತ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ತಿಳಿಸ್ತಾ ಇದ್ರು. ಇನ್ನು ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ ಇನ್ನು ಪೊಲೀಸರು ದೌಡಾಯಿಸಿದ್ದಾರೆ. ಸದ್ಯಕ್ಕೆ ಪರಿಶೀಲನೆ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ಏನಂದರೆ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ಸೊ ಬಾಂಬ್ ಇದೆ ಅಂದ ತಕ್ಷಣ ಮಕ್ಕಳಲ್ಲಿ ಭಯ ಇನ್ನೂ ದುಪ್ಪಟ್ಟಾಗುತ್ತೆ ಅಂತಲೂ ಹೇಳಬಹುದು. ಬಟ್ ಆಡಳಿತ ಮಂಡಳಿ ಅದನ್ನು ಜಾಣತನದಿಂದ ಮಕ್ಕಳಿಗೆ ಬಾಂಬ್ ಇದೆ ಅಂತ ಹೇಳದೇನೆ ಪೋಷಕರನ್ನು ಕರೆಸ್ಕೊಂಡು ತಮ್ಮ ತಮ್ಮ ಪೋಷಕರ ಜೊತೆ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು. ಸದ್ಯ ಪರಿಸ್ಥಿತಿ ಎಲ್ಲವೂ ಕೂಡ ತಿಳಿಕೊಂಡಿದೆ, ಪರಿಶೀಲನೆ ಕೂಡ ಮುಂದುವರೆದಿದೆ. ಸೊ ಇದೆಲ್ಲ ಕೂಡ ಒಂದು ರೀತಿ ಹುಸಿ ಬೆದರಿಕೆ ಅಂತಲೇ ಹೇಳಬಹುದು. ಬಟ್ ಉಗ್ರ ಪದಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಮೆಸೇಜ್ನಲ್ಲಿ ಬಂದಿರೋದ್ರಿಂದ ಸಾಕಷ್ಟು ಭಯಕ್ಕೂ ಕೂಡ ಕಾರಣವಾಗಿದೆ. ಈ ಹಿಂದೆನೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೇ ರೀತಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು. ಬಟ್ ಈ ರೀತಿಯ ಪದಬಳಕೆಯನ್ನು ಮಾಡಿರಲಿಲ್ಲ. ಬಟ್ ಈಗ ಮುಜಾಹಿದ್ದೀನ್ ಎಂಬ ಹೆಸರಿನಲ್ಲಿ ಉಗ್ರ ಪದಗಳನ್ನು ಬಳಕೆ ಮಾಡಿರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇದನ್ನು ಪೊಲೀಸರು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ತಪಾಸಣೆ ಕೂಡ ನಡೆಸುತ್ತಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.